ಹೇಳ್ಕೊಂಡ್ರೆ ಅವ್ರು ಕೊರಗ್ತಿದ್ದಾರೆ ಅಂತ ಗೊತ್ತಾಗತ್ತಲ್ವಾ ಅಮ್ಮ ಎಲ್ರಿಗೂ, ಅದಕ್ಕೆ ಹೇಳ್ಕೊಂಡಿಲ್ಲ. ಆದ್ರೆ ಇದೆಲ್ಲ ಸೇರಿ ಅವ್ರಿಗೆ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ ಅಲ್ವೇ. ಮನೇಲಿ ಸಾವಿರ ನಡೆಯತ್ತೆ, ಅದನ್ನ ಮನ್ಸಿನಲ್ಲಿ ಇಟ್ಕೊಂಡು ಆಟದ ಮೇಲೆ ತೋರಿಸಿದ್ರೆ ಏನ್ ಚೆನ್ನ. ಮನೆ ಪರಿಸ್ಥಿತಿನೇ ಸರಿ ಇಲ್ಲ ಅಂದ್ಮೇಲೆ ಹೊರಗ್ ಹೋಗಿ ನೆಮ್ಮದಿಯಿಂದ ಕೆಲಸ ಮಾಡೋದಕ್ಕೆ ಮನ್ಸ್ ಹೇಗ್ ಬರುತ್ತಮ್ಮ? ಎಲ್ಲರೂ ಎಷ್ಟು ಸ್ವಲ್ಪ ತಗೊಂಡ್ಬಿಟ್ರು ಅಲ್ಲ. ಏನಮ್ಮ, ನಿನಗ್ ಮಗು ಆಗಲ್ಲ ಅನ್ನೋದ್ರ ಬಗ್ಗೆ ಅಕ್ಕಿ ಕೂಡ ಆದ್ರೆ ನನಗೆ ಹಾಕಿದೆಲ್ಲ ಇಷ್ಟು ಸುಲಭ ತಗೊಳಕ್ ಆಗ್ತಿಲ್ಲ. ಹೇಗಾಗತ್ತಮ್ಮ ವಂಶ ಬೆಳೆಸೋದಕ್ಕೆ ಒಂದು ಗುಡಿ ಇಲ್ಲ ಅನ್ನೋದು ಸಣ್ಣ ವಿಷಯ ಏನಲ್ವಲ್ಲ. ನನಗೂ ಇಬ್ಬರು ಮೂರು ಜನ ಮಕ್ಕಳಿದ್ದಿದ್ರೆ ನಾನು ಸುಮ್ಮನಾಗ್ತಿದ್ದೆ. ಒಬ್ಬರಿಗಲ್ದೆ ಹೋದ್ರು ಇನ್ನೊಬ್ರ ಮಕ್ಕಳಾಗತ್ತೆ. ಇವನೊಬ್ಬ ಆಸೆ ಪಡೋ ತಪ್ಪೇನೆ? ಇಲ್ಲ ಅಮ್ಮ, ತಪ್ಪಲ್ಲ. ಇದ್ರ ಬಗ್ಗೆ ನಾನು ನೀನು ಮಾತಾಡಿ ಏನ್ ಪ್ರಯೋಜನ ಹೇಳು? ಲಕ್ಕಿ ಆಟದ ಕಡೆ ಗಮನ ಕೊಡ್ಲಿ. ಮನೆ ವಿಷಯ ಯಾವುದು ಇನ್ಮೇಲೆ ಅವ್ನಿಗೆ ತೊಂದರೆ ಕೊಡಲ್ಲ. ಲಕ್ಕಿ, ಚಿಕ್ಕಮ್ಮ ಮಾತು ಹೇಳಿದ್ಮೇಲೆ ನೀನ್ ಫುಲ್ ರಿಲೀಫ್ ಆಗಿದೆ ಕಣ. ಚೆನ್ನಾಗಾಡ್ದೆ ಇವತ್ತು. ಹೌದು ದತ್ತು, ನನ್ನ ತಲೆಯಿಂದ ಒಂದು ದೊಡ್ಡ ಭಾರ ಇಳಿದಂಗೆ ಆಯ್ತು. ನೋಡು, ಮನೇಲಿ ನೆಮ್ಮದಿ ಇದ್ರೆ ನಾವು ಏನಾದ್ರು ಸಾಧನೆ ಮಾಡ್ಬೋದು ಕಣೋ. ಕರೆಕ್ಟು, ಅದಕ್ಕೆ ಹೇಳೋದು ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತ. ಅವ್ರು ಖುಷಿಯಾಗಿದ್ರೆ ನಾವು ನೆಮ್ಮದಿಯಾಗಿ ಇರ್ತೀವಿ. ನೋಡು, ಇವತ್ತು ಇವತ್ತು ನೀನು ನಿಜವಾದ ಲಕ್ಕಿ ಆದೆ. ಬಾ, ಇನ್ಮೇಲೆ ನೋಡ್ತಾ ಇರು. ಅಂತೂ ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಅತ್ತೆ ಸುಮ್ಮನಿರ್ಲೇಬೇಕಾಯ್ತು. ಅವ್ರಿಗೆ ರಿಯಾಕ್ಟ್ ಮಾಡಿದ್ರಲ್ಲಿ ಐ ಆಮ್ ನಾಟ್ ಸರ್ಪ್ರೈಸ್ ಗೀತಾ. ಆದ್ರೂ ಸುಮತಿ ಅಮ್ಮ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ದೆ ಇರೋ ಹಾಗೆ, ಅವ್ರು ಮತ್ತೆ ಮತ್ತೆ ಈ ವಿಷಯ ಹೇಳಿ ನಮಗೂ ಮನ್ಸು ಹಾಳು ಮಾಡದೇ ಇರೋ ಹಾಗೆ ಲಕ್ಕಿಯವ್ರು ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು. ನಿಜವಾಗ್ಲೂ ನೀನು ತುಂಬಾ ಲಕ್ಕಿ ಕಣೆ, ಲಕ್ಕಿ ಅಂತ ಹಸ್ಬೆಂಡ್ನ ಪಡೆಯೋದಕ್ಕೆ. ನಿನ್ನನ್ನು ಅರ್ಥ ಮಾಡ್ಕೊಂಡು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಲ್ವಾ ಅವರು. ಅದರಲ್ಲೂ ಇಂಥ ವಿಷಯದಲ್ಲಿ ಹಸ್ಬೆಂಡ್ ಸಪೋರ್ಟ್ ಇರಲೇಬೇಕು ಅನ್ಸುತ್ತೆ ಅಲ್ವಾ? ಖಂಡಿತ ಕಣೆ, ಲಕ್ಕಿಯವ್ರ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಕುಗ್ಗ ಹೋಗ್ತಿದ್ನೋ ಏನೋ. ಮನೆಯಲ್ಲಿ ಲಕ್ಕಿಯವರು, ಇಲ್ಲಿ ನೀನು, ಇಬ್ರು ನನಗೆ ತುಂಬಾ ಧೈರ್ಯ ತುಂಬ್ತೀರಾ. ನಾನೇನೇ ಮಾಡ್ತೀನಿ ಬಡ ಬಡ ಅಂತ ಮಾತಾಡೋದ್ ಬಿಟ್ಟು? ಅದೇ ಕಣೆ ಹೆಲ್ಪ್ ಆಗೋದು, ಕೂತ್ಕೊಂಡು ಜೊತೆಗೆ ಮಾತಾಡಿದ್ರೆ ಎಷ್ಟು ಸಮಾಧಾನ ಅನ್ಸುತ್ತೆ ಗೊತ್ತಾ. ಮಗು ವಿಷಯದಲ್ಲಿ ಅಮ್ಮಂಗ್ ಮಾತೇನೋ ಕೊಟ್ಬಿಟ್ಟಿದ್ದೆ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರ್ಲಿಲ್ಲ. ದಾರಿ ತೋಚ್ತೆ ಕೂತಿದ್ದಾಗ ನೀನೇ ಅಲ್ವಾ ನಂಗ್ IVF ಬಗ್ಗೆ ಹೇಳಿದ್ದು. ನನ್ನ ಹಣೆ ಬರ ಚೆನ್ನಾಗಿರ್ಲಿಲ್ಲ, ಅದು ವರ್ಕೌಟ್ ಆಗ್ಲಿಲ್ಲ. ಅದಾದ್ಮೇಲೆ ಸರೋಗೇಟ್ ಮದರ್ ಬಗ್ಗೆನೂ ನೀನೇ ಅಲ್ವಾ ಐಡಿಯಾ ಕೊಟ್ಟಿದ್ದು. ಆದ್ರೆ ಏನ್ ಪ್ರಯೋಜನಮ್ಮ, ನೀನ್ ಯಾವ್ದನ್ನು ಯೂಸ್ ಮಾಡ್ಲೇ ಇಲ್ವಲ್ಲ, ಬರೀ ಟ್ರೈ ಟ್ರೈ ಅಂಡ್ ಟ್ರೈ ಅಷ್ಟೇ. ಆದ್ರೂ ಅಷ್ಟೆಲ್ಲ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ನನಗ್ ಸಮಾಧಾನ ಸಿಕ್ತಿತ್ತು ಕಣೆ. ಪಾಪ ಪ್ರಜ್ಞೆ ಕಾಡ್ತಿರ್ಲಿಲ್ಲ, ನಾನ್ ಮಾಡಿರೋ ತಪ್ಪನ್ನ ನಾನ್ ಸರಿ ಮಾಡ್ಕೊಳ್ಳೋದಕ್ಕೆ ಒಂದ್ ದಾರಿ ಸಿಕ್ಕಿದೆ ಅಂತ ಅನ್ನಿಸ್ತಿತ್ತು. ಇಷ್ಟೆಲ್ಲ ಆಗಿದ್ ನಿನ್ನಿಂದಾನೆ ಅಲ್ವಾ? ಆಯ್ತು ಬಿಡೆ, ಇನ್ ಮುಂದೆ ನಿಮ್ ಮತ್ತೆ ಮಗು ಬೇಕು ಅಂತ ನೀನ್ ತಲೆ ತಿನ್ನಲ್ಲ ಅಂತ ಅನ್ಸುತ್ತೆ ಅಲ್ವಾ? ಹಾಗೆ ಹೇಳಕ್ ಆಗಲ್ಲ ಕಣೆ, ಕಬಡ್ಡಿ ಲೀಗು ಲಕ್ಕಿಯವ್ರ ಮ್ಯಾಚ್ ನಡೀತಿರತ್ತೆ ಅಂತ ಎಲ್ರು ಸುಮ್ಮನಿದ್ದಾರೆ. ಅದೆಲ್ಲ ಮುಗಿದ್ಮೇಲೆ ಮತ್ತೆ ಈ ವಿಷಯ ಎತ್ತಿದ್ರು ಎತ್ಬೋದಲ್ವಾ? ಆಗ ಮಾತ್ರ ಯಥಾಪ್ರಕಾರ ಮತ್ತೆ ನಿನ್ನ ಹತ್ರ ಬಂದು ನಿನ್ ತಲೆ ತಿಂತೀನಿ ನಾನು. ಅಯ್ಯೋ ಬಿಡೆ, ಅಷ್ಟೊತ್ತಿಗೆ ಮತ್ ಬೇರೆ ಏನಾದ್ರೂ ಐಡಿಯಾ ಉಳಿದಿರತ್ತೆ, ಅವಾಗ ಮ್ಯಾನೇಜ್ ಮಾಡೋಣ. ಸರಿ, ಗಿಡ ನೆಟ್ಟಿರೋಳೆ ನಾನು, ಅದು ಮರ ಆಗಿ ಹೇಗ್ ಬೆಳೆಯತ್ತೆ ಅಂತ ನನಗ್ ಗೊತ್ತಿರಲ್ವೇನೆ ಪಿಂಕಿ. ಈಗ ನಾನು ಹೇಳ
ನಿಮ್ಮನೇಲಿ ಏನೇನ್ ನಡೆದಿರತ್ತೆ ಅಂತ ಹೇಳು ನೋಡೋಣ. ಲಕ್ಕಿ ನನಗೆ ಬಾಡಿಗೆ ತಾಯಿನು ಬೇಡ, ಭೋಗ್ಯ ತಾಯಿನು ಬೇಡ ಅಂತ ಹೇಳಿರ್ತಾನೆ. ಕರೆಕ್ಟ್. ಆಮೇಲೆ ಸುಮತಿ ಸೊಸೆಗೆ ಸರಿಯಾ ಕ್ಲಾಸ್ ತಗೊಂಡಿರ್ತಾಳೆ, ಮುಖ ಕುಗಿದು ಮೂತಿ ತಿವಿದು ಬಂದಿರ್ತಾಳೆ. ಹೌದಮ್ಮ, ಅದು ಕರೆಕ್ಟ್. ಆಮೇಲೆ ಗಂಡ ಹೆಂಡತಿ ಮಧ್ಯೆ ಮಾತಾಗಿರುತ್ತೆ. ಕರೆಕ್ಟ್. ಆಗ ಲಕ್ಕಿ ಯಾಕಮ್ಮ ಗೀತನ ಈ ತರ ಎಲ್ಲ ಬೈತೀಯಾ ಅಂತ ಕೇಳಿರ್ತಾನೆ. ಆಗ ಸುಮತಿ ಏನ್ ಮಾಡಿರ್ತಾಳೆ ಗೊತ್ತಾ, ಒಂದಷ್ಟು ಭಾಷಣ ಬಿಗಿದು ಮನೇಲಿ ರಂಪ ರಾಧ ಅಂತ ಮಾಡಿರ್ತಾಳೆ. ಆಗ ಲಕ್ಕಿ ಅಮ್ಮನ್ ಕೈ ಮುಗಿದು, ಅಮ್ಮ ಇನ್ಮೇಲೆ ಹೀಗೆಲ್ಲ ಮಾಡಲ್ಲ, ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿರ್ತಾನೆ. ಕರೆಕ್ಟ್ ತಾನೆ? ಇಲ್ಲ, ಇದ್ ಮಾತ್ರ ತಪ್ಪು. ಹೌದೇನೆ, ಮತ್ತೇನಾಯ್ತು? ಲಕ್ಕಿಯವರು ಮನೆಯವ್ರ ಎಲ್ರು ಕರೆದು ಎಲ್ರ ಮುಂದೆನು ಭಾಷಣ ಬಿಗಿದ್ರು. ಕಬಡ್ಡಿ ಆಡ್ಲಾ ಇಲ್ಲ ಮಗುನ ಎತ್ಕೊಂಡು ಆಟ ಆಡಿಸ್ಲೋ ಅಂತ. ಮಗು ಮಾಡ್ಕೊಂಡ್ರೆ ನಾ ಬದ್ಕೋಕಾಗೋದು, ನನ್ಗೂ ಆಸೆ ಇದೆ, ಕನ್ಸ್ಗಳಿದೆ, ನನ್ ಭವಿಷ್ಯ ನಾನ್ ನೋಡ್ಕೋಬೇಕು ಅಂತ ಎಲ್ಲ ಮಾತಾಡಿದ್ರಮ್ಮ. ಚಿಕ್ಕತ್ತೆ ಮನ್ಸು ಕರ್ಗೋಯ್ತು, ಸುಮ್ನೆ ಆಗ್ಬಿಟ್ರು. ಹೌದೇನೆ, ಸುಮತಿ ಸುಮ್ನೆ ಕೇಳಿಸ್ಕೊಂಡ್ಲಾ ಇದನ್ನೆಲ್ಲ? ಹ್ಮ್. ಮಕ್ಳಾಗ್ಲಿಲ್ಲ ಅಂತ ಅಂದ್ರೆ ನಮಗ್ ಬದುಕೋ ಅರ್ಹತೆನೆ ಇಲ್ವಾ ಅಂತ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದ್ರು. ಇನ್ನೇನ್ ಮಾಡ್ತಾರೆ? ನಾನಾಗಿದ್ರೆ ಮಗನ್ ಕೆನ್ನೆಗೆ ಎರಡ್ ಬಾರ್ಸಿ ಹೇಳ್ತಾ ಇದ್ದೆ, ಪ್ರಪಂಚದಲ್ಲಿ ಯಾರಿಗೂ ಮಕ್ಳೇ ಆಗಿಲ್ವಾ? ಮಕ್ಳಾದವರೆಲ್ಲ ಮಕ್ಳ ಸೇವೆ ಮಾಡ್ಕೊಂಡು ಮನೇಲೆ ಬಿದ್ದಿರ್ತಾರ, ಕೆಲ್ಸಕ್ ಹೋಗೋದೇ ಇಲ್ವಾ ಅಂತ ಕೇಳ್ತಾ ಇದ್ದೆ. ಹೆರಕ್ಕೆ ಅಂತಾನೆ ಕಟ್ಕೊಂಡ್ ಬಂದಿರೋಳವಳು, ಅವಳು ಹೆತ್ ಕೊಡ್ತಾಳೆ, ಬಾಯ್ ಮುಚ್ಕೊಂಡ್ ಬಿದ್ದಿರು ಅಂತಾನು ಅಂತ ಇದ್ದೆ. ಬಂದ್ರೇನ್ರು, ಪ್ರಾಕ್ಟೀಸ್ ಆಯ್ತಾ? ನೋಡಿದ್ರೆ ಗೊತ್ತಾಗಲ್ವಾ, ಪ್ರಾಕ್ಟೀಸ್ ಚೆನ್ನಾಗೇ ಆಗಿರ್ಬೇಕು ಅಲ್ವೇನ್ರು? ಪಾ ಬರೀ ಪ್ರಾಕ್ಟೀಸ್ ಅಲ್ಲ, ಲಕ್ಕಿ ಏನ್ ಸಖತ್ತಾಗಿ ಆಡದ ಗೊತ್ತಾ ಇವತ್ತು, ಒಂದ್ ಎನರ್ಜಿ ಲೆವೆಲ್ಲೇ ಬೇರೆ ಇತ್ತು. ನಾಡ ನೋಡಿ, ಕೋಚ್ ಅಂತೂ ಫುಲ್ ಖುಷಿ. ಸುಮತಿ ನೋಡಿದ್ಯಾ, ಇಷ್ಟೆಲ್ಲ ಬೆಳವಣಿಗೆ ನಿನ್ ಸಪೋರ್ಟೇ ಕಾರಣ. ಏನು ಇಲ್ಲ ಭಾವ, ಕೆಲವೊಂದ್ ಸೂಕ್ಷ್ಮ ನಂಗೆ ಅರ್ಥ ಆಗಲ್ಲ, ಆದ್ರೆ ಇನ್ಮೇಲೆ ಅಂತ ತಪ್ಪು ನಾನು ಮಾಡಲ್ಲ. ಹೋಗ್ಲಿ ಬಿಡಮ್ಮ, ಆಗಿದಾಗೋಯ್ತು. ಗೀತಾ ಇಲ್ಲಿ ಒಳಗಿದ್ದಾಳ? ಇಲ್ಲ, ಅವಳ ಫ್ರೆಂಡ್ ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ. ಹೌದಾ? ಹೇಳಿ ಲಕ್ಕಿ ಅವರೇ. ಮನೆಗ್ ಬಂದೆ, ನೀನೆಲ್ಲಿದ್ಯಾ? ನಾನು ಆಫೀಸಲ್ಲೇ ಇದ್ದೀನಿ, ಇನ್ನೇನ್ ಹೊರಡ್ತೀನಿ. ಅನು ಜೊತೆ ಮಾತಾಡ್ತಾ ಕೂತಿದ್ದೆ, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಬೇಡ ಬೇಡ ಬೇಡ, ಒಂದ್ 10 ನಿಮಿಷ ಅಲ್ಲೇ ಮಾತಾಡ್ತಿರೋ, ನಾನೇ ಬಂದು ಪಿಕ್ ಮಾಡ್ತೀನಿ. ಬೇಡ, ನೀ ಪ್ರಾಕ್ಟೀಸ್ ಮುಗಿಸ್ಕೊಂಡ್ಬಂದು ಸುಸ್ತಾಗಿರ್ತೀರ, ನೀವ್ ಯಾಕೆ ಬರ್ತೀರಾ? ನಾನೇ ಆಟೋ ಕ್ಯಾಚ್ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಇಲ್ಲ, ನಾನ್ ಬರ್ತೀನಿ, ಇಬ್ರು ದೇವಸ್ಥಾನಕ್ ಹೋಗೋಣ. ದೇವಸ್ಥಾನಕ್ಕ? ಯಾಕೆ, ಏನ್ ವಿಶೇಷ? ಹೇಳ್ತೀನಿ, ನೀನ್ ಅಲ್ಲೇ ಇರು ಆಯ್ತಾ? ಸರಿ, ಇಲ್ಲೇ ಮಾತಾಡ್ತಾ ಕೂತಿರ್ತೀನಿ, ನೀವ್ ಆರಾಮಾಗಿ ಬನ್ನಿ. ಸರಿ ಬಾಯ್. ಸರಿ ಬಾಯ್. ಇನ್ ಮತ್ತೆ ಹೊರಗೆ ಹೋಗ್ತಿದ್ದೀನೋ? ಈಗಷ್ಟೇ ಬಂದೆ. ಹೌದಮ್ಮ, ಗೀತನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಏನೋ ಒಂಥರ ನೆಮ್ಮದಿ, ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಪಾಪ ಗೀತನ ನಾಳೆಯಿಂದ ಎಲ್ಲಿಗೂ ಕರ್ಕೊಂಡು ಹೋಗಕ್ಕಾಗಲ್ಲ. ಸರಿ, ನೀ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ತಿಂಡಿ ಕೊಡ್ತೀನಿ. ಸರಿ ಮಾ. ಸುಮತಿ, ಮಕ್ಕಳು ಈ ತರ ನಗ್ನಗ್ತಾ ಓಡಾಡ್ತಿದ್ರೆ ನಮ್ಗೂ ಸಂತೋಷ ಅಲ್ವಾ? ಹೌದು ಭಾವ. ದತ್ತ ನೀನೇನೋ ಮಾಡ್ತಿದ್ಯಾ, ಹೋಗಿ ಸ್ನಾನ ಮಾಡ್ಕೊಂಡ್ ಬಾ, ನಿಂಗೂ ತಿಂಡಿ ಕೊಡ್ತೀನಿ. ಚಿಕ್ಕತ್ತೆ ಹಾಗೆ ಹೇಳಲೇ ಇಲ್ಲಮ್ಮ, ಮಗನ್ ಮಾತಿಗೆ ಕರ್ಗ ಹೋಗ್ಬಿಟ್ರು. ಅಷ್ಟೇ ಅಲ್ಲಮ್ಮ, ಚಿಕ್ಕತ್ತೆ ಹತ್ರ ದೊಡ್ಡ ಕಂಡೀಷನ್ ಹಾಕಿದ್ರು, ನೀವೇ ನಿರ್ಧಾರ ಮಾಡಿ ಮಗುನ ಇಲ್ಲ ಕಬಡ್ಡಿನಾ ಅಂತ. ಮಗುನೇ ಮುಖ್ಯ ಅನ್ನೋದಾದ್ ಹೇಳಿ ಮನೇಲೆ ಕೂತಿರ್ತೀನಿ ಅಂತ ಹೇಳಿ ಹೊರಟೇ ಬಿಟ್ರು. ಸೀಮೆಗಿಲ್ದಿರೋ ಗಂಡ್ಸು ಕಣೆ ಅವನು. ಅಷ್ಟೇ ಅಲ್ಲಮ್ಮ, ಲಕ್ಕಿಯವ್ರು ಹೊರಟ ತಕ್ಷಣ ಗೀತನು ಬಸವನ ಹಿಂದೆ ಬಾಲ ಅನ್ನೋ ಹಾಗೆ ಲಕ್ಕಿಯವ್ರ ಜೊತೆ ಹೊರಟ್ಬಿಟ್ಲು. ಅವರು ಚರ್ಚೆ, ಇವರು ಚರ್ಚೆ, ಪಾಪ ಚಿಕ್ಕತ್ತೆನ ಎಲ್ರೂ ಅಂದು ಆಡೋರೆ. ಅಮ್ಮ ಹಾಗ್ ಮಾಡ್ತೀರಾ, ಹೀಗ್ ಮಾಡ್ತೀಯಾ, ಅದ್ ಮಾಡೋದ್ ಸರಿ ಇಲ್ಲ, ಇದ್ ಮಾಡೋದ್ ಸರಿ ಇಲ್ಲ ಅಂತ ಎಲ್ಲ ಹೇಳೋರೆ, ಯಾರು ಸಪೋರ್ಟ್ ಮಾಡೋರೆ ಇಲ್ಲ. ಪಾಪ ಚಿಕ್ಕತ್ತೆ ತಲೆ ತಗಸ್ಕೊಂಡ್ ಕೂತ್ಕೊಂಡಿದ್ರು. ಮತ್ತೆ ಬೆಳಿಗ್ಗೆ ಇದ್ಮೇಲೆ ಏನಾಗಿರುತ್ತೆ? ನೀ ಕಬಡ್ಡಿಗೆ ಹೋಗೋದೇನು ಬೇಡ, ಕಬಡ್ಡಿಗೆ ಹೋಗಿ ಯಾವ ರಾಜ್ಯನು ಆಳ್ಬೇಕಾಗಿಲ್ಲ, ಮನೇಲಿ ಇದ್ಕೊಂಡು ವಂಶ ಉದ್ಧಾರ ಮಾಡು ಅಂತ ಸುಮತಿ ಹೇಳಿರ್ತಾಳೆ. ಕರೆಕ್ಟಾ? ಹೌದು ತಾನೆ? ಇಲ್ಲಮ್ಮ, ಚಿಕ್ಕತ್ತೆ ಬೆಳಗ್ಗೆ ಎದ್ದು ಇನ್ಯಾವತ್ತು ಮನೇಲಿ ಮಗು ವಿಷಯ ಮಾತಾಡಲ್ಲ, ನಿನ್ ಆಸೆ ಕನ್ಸು ನಿನ್ ಸಾಧನೆಗೆ ನಾನ್ ಬೆನ್ನೆಲುಬಾಗಿರ್ತೀನಿ ಅಂತ ಆಶೀರ್ವಾದ ಮಾಡಿದ್ರು. ಅದಕ್ಕೆ ಲಕ್ಕಿ ಅವರು ಯುದ್ಧ ಕೊಟ್ಟು ಅರ್ಜುನ್ ಅಂತಾರ ಅವ್ರ ಕಾಲ್ ನಮಸ್ಕಾರ ಮಾಡ್ಕೊಂಡು ಹೊರಟ್ರು. ಆಗಾಯ್ತೇನೆ, ಆದ್ರೂ ನಾವೇನ್ ಯೋಚನೆ ಮಾಡೋಷ್ಟಿಲ್ಲ ಬಿಡು. ಯಾಕೆಂದ್ರೆ ಸುಮತಿ ಮನ್ಸು ಏನು ಅಂತ ನಮಗ್ ಗೊತ್ತಿಲ್ವೇನೆ, ಅವಳ ಮನ್ಸೊಳಗ್ ಕನ್ನಡ ಇದ್ದ ಹಾಗೆ.
ಒಂದ್ಸಲ ಹೊಡಿತು ಅಂದ್ರೆ ಮುಗೀತು. ಅವಳ ತಲೆ ತುಂಬದೇನು ಕಷ್ಟ ಇಲ್ಲ ಬಿಡು. ಅವಳೊಂಥರ ಆರು ಕೊಟ್ರೆ ಅತ್ತೆ ಕಡೆ, ಮೂರು ಕೊಟ್ರೆ ಸೊಸೆ ಕಡೆ ಅನ್ನೋ ಥರ ಆಗೋಗ್ಬಿಟ್ಟಿದ್ದಾಳೆ. ಸಾಕು ಸುಮ್ಮನೆ ಇರಮ್ಮ, ಅವ್ರ ಮನ್ಸು ಕೆಡ್ಸಿದ್ರೆ ನಿನ್ಗೇನು ಸಿಗತ್ತೆ? ಸದ್ಯದಲ್ಲೇ ಲಕ್ಕಿ ಅವ್ರ ಮ್ಯಾಚ್ ಇದೆ, ಅದ್ರಲ್ಲೇನಾದ್ರೂ ಅವ್ರು ವಿನ್ ಆಗ್ಬಿಟ್ರೆ ಅವ್ರನ್ನ ಹಿಡಿಯೋರೇ ಇರಲ್ಲ. ಅದಕ್ಕೆ ಹೇಗಾದ್ರೂ ಮಾಡಿ ಅವ್ರು ವಿನ್ ಆಗೋದನ್ನ ತಪ್ಪಿಸ್ಬೇಕು. ಆಗ ಗೀತಾ ಮೆರೆಯೋದಾದ್ರೂ ತಪ್ಪುತ್ತೆ. ಒಂದ್ ವೇಳೆ ಲಕ್ಕಿಯವ್ರೇನಾದ್ರೂ ವಿನ್ ಆಗ್ಬಿಟ್ರೆ ಇರೋ ಕೊರತೆ ನಮ್ಮ ಮರೆತು ಎಲ್ಲ ಖುಷಿ ಖುಷಿಯಾಗಿರ್ತಾರೆ. ಸರಿ ಬಿಡು, ಏನಾದ್ರೂ ಮಾಡೋಣ. ಏನ್ ಮಾಡ್ತೀಯಾ? ಇನ್ನೂ ಟೈಮ್ ಇದೆ ಅಂತ ಹೇಳ್ತಾ ಇದೆಯಲ್ಲ, ಏನಾದ್ರೂ ಉಪಾಯ ಮಾಡೋಣ ಬಿಡು. ಲಕ್ಕಿ ಮ್ಯಾಚ್ಗೆ ಸೆಲೆಕ್ಟೇ ಆಗ್ಬಾರ್ದು, ಆ ತರ ಏನಾದ್ರು ಮಾಡೋಣ. ಜಾಗ ಎಷ್ಟು ಪೀಸ್ಫುಲ್ ಆಗಿದೆ ಅಲ್ವಾ? ಪೀಸ್ಫುಲ್ ಆಗಿರೋದು ನಿಮ್ ಮನ್ಸು, ಅದಕ್ಕೆ ನಿಮ್ಗೆಲ್ಲ ಪೀಸ್ಫುಲ್ ಆಗಿ ಕಾಣಿಸ್ತಿದೆ. ಕರೆಕ್ಟ್ ಆಗಿ ಹೇಳ್ದಾಗ ಏನಿವತ್ತು ಇದ್ದಕ್ಕಿದ್ದಂಗೆ ದೇವಸ್ಥಾನಕ್ಕೆ ಕರ್ಕೊ ಬಂದ್ಬಿಟ್ಟಿದ್ದೀರಾ? ಹೇಳದ್ನಲ್ಲ ಗೀತಾ, ಮೈಂಡು ತುಂಬಾ ಪೀಸ್ಫುಲ್ ಆಗಿದೆ. ನಾವು ದೇವಸ್ಥಾನಕ್ಕೆ ಎರಡು ಕಾರಣಕ್ಕೋಸ್ಕರ ಬರ್ತೀವಿ. ಒಂದು, ನಮಗೆ ಕಷ್ಟ ಇದ್ದಾಗ, ನಮಗೆ ಬೇಜಾರಾದಾಗ, ಮನ್ಸು ಸರಿ ಇಲ್ಲದೆ ಇದ್ದಾಗ ದೇವ್ರ ಹತ್ರ ಸರಿಯಾಗಲಿ ಅಂತ ಬೇಡಕ್ಕೆ ಬರ್ತೀವಿ. ಇನ್ನೊಂದು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಥ್ಯಾಂಕ್ಸ್ ಹೇಳೋದಕ್ಕೆ ಬರ್ತೀವಿ. ಹಾಗಿದ್ರೆ ನೀವು ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದೀರಾ? ಕರೆಕ್ಟು ಗೀತಾ, ನಿನಗೆ ಗೊತ್ತಾಯ್ತು. ಇಷ್ಟು ಖುಷಿ ಖುಷಿಯಾಗಿ ಮನ್ಸ್ ಬಿಚ್ ಮಾತಾಡ್ತಿದ್ದೀರಾ ತುಂಬಾ ದಿನ ಆದ್ಮೇಲೆ, ಅದಕ್ಕೆ ಕಂಡಿಡ್ದೆ. ಇಷ್ಟು ದಿನ ಏನೋ ಕಳ್ಕೊಂಡಿರೋ ತರ ಬೇಜಾರಾಗಿರ್ತಿದ್ರಿ, ಆದ್ರೆ ಈ ಖುಷಿಯಾಗಿರೋದನ್ನ ನೋಡೋದಕ್ಕೆ ನನಗೆ ಖುಷಿ ಆಗ್ತಿದೆ. ಹೌದು ಗೀತಾ, ಮನೇಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಿನ್ನ ಅಮ್ಮನ ಮಧ್ಯೆ ಇರೋ ಕ್ಲಾಶಸ್ ಎಲ್ಲ ಕ್ಲಿಯರ್, ಅದಕ್ಕೆ ಆರಾಮಾಗಿ ಮಾತಾಡೋಣ ಅಂತ ದೇವಸ್ಥಾನ ಕರ್ಕೊಂಡು ಬಂದ್ವಿ. ಸಮಸ್ಯೆಗಳೆಲ್ಲ ಬಗೆಹರಿತು ಅಂತ ಖುಷಿಯಾಗಿದ್ದೀರ, ಆದ್ರೆ ನಮಗ್ ಸಿಕ್ಕಿರೋ ಸೊಲ್ಯೂಷನ್ ಪರ್ಮನೆಂಟ್ ಅಂತ ಅನ್ನಿಸ್ತಿದ್ಯಾ ನಿಮ್ಗೆ? ಸದ್ಯಕ್ಕೆ ಆರಾಮ್ ಆಯ್ತಲ್ವಾ, ನಾನ್ ಕಬಡ್ಡಿ ಮ್ಯಾಚ್ ಆಡೋವರೆಗೂ ಈ ವಿಷಯ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಇನ್ನೇನ್ ಬೇಕು? ಸಂಸಾರದಲ್ಲಿ ಸಮಸ್ಯೆಗಳಿರೋದು ಸಹಜಾನೇ, ಅದ್ರ ಮಧ್ಯ ನಾವ್ ನಮ್ ನೆಮ್ಮದಿನ ಕಂಡ್ಕೋಬೇಕು. ಎಲ್ಲ ಮುಗ್ದೋಯ್ತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ರಾಸ್ ನಮ್ಗೆ ಅಲ್ವಾ? ಸುಮತಿ, ಹಾ ಬಾಬಾ, ಪೇಪರ್ ಅಲ್ಲಿ ಒಂದು ಒಳ್ಳೆ ಮಾತು ಹೇಳಿದಾನೆ, ಓದ್ತೀನಿ ಕೇಳಿಸ್ಕೋ. ಸರಿ ಬಾಬಾ, ಓದಿ. ಮಗುವಿನ ಬಗ್ಗೆ ತಾಯಿಗೆ ಪ್ರೀತಿ, ತಾನು ಹೆತ್ತ ಮಗು ಎನ್ನುವ ಒಂದೇ ಕಾರಣಕ್ಕೆ ಆಗುತ್ತಿದೆಯೇ, ಅಥವಾ ಮಗುವಿನಲ್ಲಿರುವ ಗುಣಗಳ ಮೋಹವೇ, ಅಥವಾ ಮಗು ತನ್ನದು ಎನ್ನುವ ಕಾರಣಕ್ಕೆ ಬೇರೆಯವರ ಮಕ್ಕಳಕ್ಕಿಂತ ಶ್ರೇಷ್ಠವಾಗಿರ್ಬೇಕೆಂಬ ಹಠವೇ? ಮಗುವಿನ ಬಗ್ಗೆ ತಾಯಿಗೆ ಇರುವ ಪ್ರೀತಿಯು ತಾನು ಹೆತ್ತ ಮಗು ಎನ್ನುವ ಒಂದೇ ಕಾರಣಕ್ಕೆ ಆಗುತ್ತಿದೆಯೇ, ಅಥವಾ ಮಗು ತನ್ನದು ಎನ್ನುವ ಕಾರಣಕ್ಕೆ ಬೇರೆಯವರ ಮಕ್ಕಳಕ್ಕಿಂತ ಶ್ರೇಷ್ಠವಾಗಿರ್ಬೇಕೆಂಬ ಹಠವೇ? ಇದ್ಯಾವುದಕ್ಕೂ ಉತ್ತರವಿಲ್ಲ. ಯಾವುದೇ ಮಗು ತನ್ನ ತಾಯಿ ಹೀಗಿರಬೇಕು ಹಾಗಿರಬೇಕು ಎಂದು ಷರತ್ತು ಹಾಕದೆ, ಯಾವುದೇ ನಿರೀಕ್ಷೆಗಳು ಇಲ್ಲದೆ ತಾಯಿಯನ್ನು ಪ್ರೀತಿಸುತ್ತದೆ. ಇಂಥ ನಿರ್ಮಲ ನಿಷ್ಕಲ್ಮಶ ಪ್ರೀತಿ ತಾಯಿ ಮತ್ತು ಮಗುವಿನ ಮಧ್ಯೆ ಮಾತ್ರ ಸಾಧ್ಯ. ಎಷ್ಟು ಚೆನ್ನಾಗಿ ಬರ್ದಿಯಾನೆ, ನಿಜವಾಗ್ಲೂ ಇದಕ್ಕಿಂತ ಒಳ್ಳೆಯ ಮಾತು ಬೇರೆ ಯಾವುದೂ ಇಲ್ಲ ಅನ್ಸುತ್ತೆ. ಏನ್ ಹೇಳ್ಬೇಕು ಅಂತಿದ್ಯಾ? ಮನೆ, ಸಂಸಾರ, ಕೆಲಸ, ಫ್ರೆಂಡ್ಸು, ಬಂಧು ಬಳಗ, ಹೀಗೆ ಸುಮಾರು ಕಡೆ ನಮ್ಮ ಮನ್ಸನ್ನ ನಾವು ತೊಡಗಿಸ್ಕೊಂಡಿರ್ತೀವಿ. ಆದ್ರೆ ಒಂದಕ್ಕೆ ಇನ್ನೊಂದು ಅಡ್ಡಿ ಆಗದೆ ಇರೋ ತರ ನಾವ್ ನೋಡ್ಕೋಬೇಕಲ್ವಾ? ಅದ್ ಹೇಗಾಗತ್ತೆ ಗೀತಾ? ಈಗ ಮನೇಲಿ ನೆಮ್ಮದಿ ಇಲ್ಲ ಅಂದ್ರೆ ನಾನು ಕಬಡ್ಡಿ ಕಡೆ ಹೆಂಗ್ ಕಾನ್ಸಂಟ್ರೇಟ್ ಮಾಡ್ಲಿ? ಆಡ್ಬೇಕು ಲಕ್ಕಿ ಅವ್ರೆ, ಅದೇ ಅಲ್ವಾ ಚಾಲೆಂಜ್ ಅಂದ್ರೆ. ಈಗ ಮ್ಯಾಚ್ ಅಲ್ಲಿ ಅಕಸ್ಮಾತ್ ನೀವೇನಾದ್ರೂ ಸೋತ್ರೆ ಬಂದು ನನ್ ಮೇಲೆ ಕೋಪ ತೀರಿಸ್ಕೋತೀರಾ, ಅಥವಾ ಅಮ್ಮನ ಮೇಲೆ ಸಿಟ್ಟು ತೋರಿಸ್ತೀರಾ, ತಪ್ಪಲ್ವಾ ಅದು? ಅಲ್ಲ ಗೀತಾ, ನಾನು ಆ ಥರ ಮಾಡಿದ್ನ? ಈಗ ನೀವ್ ಹಾಗ್ ಮಾಡಿದ್ರಿ ಅಂತ ನಾನು ಹೇಳಲಿಲ್ಲ, ಆದ್ರೆ ಮುಂಚೆ ಒಂದ್ಸಲ ಇದೇ ರೀತಿ ಆದಾಗ ಎರಡು ದಿನ ಮನ್ಸಿಗೆ ನೆಮ್ಮದಿ ಬೇಕು ಅಂತ ನನ್ನ ತವ್ರ ಮನೆಗೆ ಕಳ್ಸಿದ್ರಿ. ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ರಿಯಲೈಸ್ ಆಯ್ತಲ್ವಾ? ಮತ್ತೆ ನೀವ್ ಅದೇ ದಾರಿ ಹಿಡಿತಿದ್ದೀರಾ ಅಂತ ನನ್ಗನ್ನಿಸ್ತಾ ಇದೆ. ಮನೇಲಿ ಏನೋ ಸಮಸ್ಯೆ ಅಂತ ಆಟ ಕೆಟ್ಟದಾಗ ಆಡಿದ್ರಿ, ಅದೇ ಬೇರೆ ಇದೇ ಬೇರೆ ಅಲ್ವಾ? ಗೀತಾ, ನನಗೊಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಅದು ಮನ್ಸಲ್ಲಿ ಕಾಡ್ತಾ ಇರುತ್ತೆ, ಕಬಡ್ಡಿ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ನನಗೇನೋ ಆಗಿದೆ ಅಂತ ಗೊತ್ತಾದ ತಕ್ಷಣ ನೀವ್ ಮ್ಯಾಚ್ನೇ ಬಿಟ್ಬಿಟ್ಟು ಬಂದ್ಬಿಟ್ರಿ. ನೀವು ಬಂದು ಅಲ್ಲಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ? ಮ್ಯಾಚ್ ಹಾಳಾಗ್ತಿತ್ತು ನಿಮ್ದು ಅಷ್ಟೇ.
ಈ ರೀತಿ ನೀವ್ ಬಂದ ಮೇಲೂ ಏನೋ ವ್ಯತ್ಯಾಸ ಆಗಲ್ಲ ಅಂತ ಗೊತ್ತಿದ್ದಾಗ ಅಷ್ಟು ಒಳ್ಳೆ ಅವಕಾಶನ ಯಾಕೆ ಮಿಸ್ ಮಾಡ್ಕೋಬೇಕು? ಅದು ಹೇಳಿದಷ್ಟು ಈಸಿ ಅಲ್ಲ ಗೀತಾ. ನನಗ್ ಗೊತ್ತು, ಆದ್ರೂ ರೂಢಿ ಮಾಡ್ಕೋಬೇಕು, ಪ್ರಯತ್ನ ಪಡಬೇಕು. ನೀವ್ ಕಬಡ್ಡಿ ಕಲಿಯೋಕ್ ಶುರು ಮಾಡಿದ ದಿನಾನೇ ಎಲ್ಲ ಕಲ್ತ್ಬಿಟ್ರ? ಇಲ್ಲ ತಾನೆ, ಕ್ರಮೇಣ ಕಲ್ತಿದ್ದು. ಹಾಗೆ ಇದನ್ನು ಕ್ರಮೇಣ ಸಾಧಿಸ್ತೀರ ಬಿಡಿ. ನಮ್ ಮನ್ಸನ್ನ ನಾವ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದ್ ಕಲಿಬೇಕು. ಆ ಹೊತ್ತಿಗೆ ಯಾವ ನಿರ್ಧಾರ ಸರಿ, ಯಾವ ನಿರ್ಧಾರ ತಪ್ಪು ಅಂತ ನಮಗ್ ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ಮುಂದಕ್ ಮನ್ಸಲ್ ಕೊರಿಯತ್ತೆ, ನಾನ್ ತಗೊಂಡಿದ್ ನಿರ್ಧಾರ ತಪ್ಪಾಯ್ತು ಅಂತ. ಇಲ್ಲ ಗೀತಾ, ನೀನ್ ಹೇಳಿದ್ರಲ್ಲಿ ಅರ್ಥ ಇದೆ. ನೀವೇನೋ ತುಂಬಾ ಖುಷಿಯಾಗಿದ್ದೀರಾ ಅಂತ ದೇವಸ್ಥಾನಕ್ಕೆ ಕರ್ಕೊಂಬಂದ್ರಿ, ನಾನು ಇದನ್ನೆಲ್ಲ ಹೇಳಿ ನಿಮಗೆ ಬೇಜಾರು ಮಾಡದ್ನ? ಇಲ್ಲ ಗೀತಾ, ನಾನು ಆರಾಮಾಗಿದ್ದೀನಿ. ನೀನು ಯಾವತ್ತೂ ಈ ಥರ ಸಜೆಷನ್ ಕೊಡ್ತಾನೆ ಇರಬೇಕು. ಯಾಕಮ್ಮ ಸುಮತಿ, ಯಾರ್ದ ಫೋನ್ ಮಾತಾಡು? ಜಲ್ಜಂತು ಭಾವ, ಅವರು ಏನಾದ್ರೂ ಒಂದ್ ಮಾತಾಡ್ತಾರೆ, ನಾನು ಅದನ್ನ ಮನ್ಸಿಗೆ ಹಾಕೋತೀನಿ, ಆಮೇಲೆ ಮನೇಲಿ ಮಾತಾಡ್ತೀನಿ, ಅದರಿಂದ ಮನಸ್ತಾಪಗಳಾಗುತ್ತೆ. ಇವ್ರು ನೇರವಾಗಿ ಹೇಳಕ್ಕೂ ಆಗಲ್ವಲ್ಲ ಫೋನ್ ಮಾಡ್ಬೇಡ ಅಂತ, ಅದಕ್ಕೆ ರಿಸೀವ್ ಮಾಡ್ತಿಲ್ಲ, ಸುಮ್ಮನೆ ಇದ್ದೀನಿ. ಅಂತು ಜಲ್ಜನ್ ಬಗ್ಗೆ ಈಗಲಾದ್ರೂ ತಿಳ್ಕೊಂಡಿಯಲ್ಲ. ಅಲ್ಲಮ್ಮ, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳ್ಬಿಟ್ಟು ನೀನ್ ತಿಳ್ಕೊಬೇಕಲ್ವಾ? ಯಾಕೆ ಅವ್ರ ಮಾತುಗಳನ್ನೆಲ್ಲ ಕೇಳ್ಬೇಕು? ಏನೋ ಗೊತ್ತಿಲ್ಲ ಭಾವ, ಏನೋ ಮನೇಲಿ ನಡೀತಾ ಇದೆ ಅನ್ನೋ ಹಾಗೇನೆ ಮಾತಾಡ್ಬಿಡ್ತಾರೆ. ಯಾರಾದ್ರೂ ಕನಿಕರದಿಂದ ಮಾತಾಡಿದ್ರೆ ನಾವು ಕರ್ಗ ಹೋಗ್ತೀವಲ್ವಾ, ಸರಿನೋ ತಪ್ಪೋ ಅಂತ ಯೋಚನೆ ಮಾಡಲ್ಲ. ಇವರು ಹಾಗೆ ಏನಾದ್ರೂ ಹೇಳ್ಬಿಡ್ತಾರೆ. ಜಲ್ಜ ಯಾವಾಗ್ಲೂ ಹೇಳೋದು ಹಾಗೇನೆ, ಅವರಿಂದ ಸ್ವಲ್ಪ ದೂರ ಇರ್ಬೇಕು. ಹಾಗಂತ ಬಿಟ್ಬಿಡಕ್ ಆಗಲ್ಲ, ನಮ್ಮೊಟ್ಟಿಗೆ ಇರ್ತಾರಲ್ವಾ, ಆದ್ರೆ ಎಷ್ಟು ಬೇಕೋ ಅಷ್ಟರಲ್ಲಿ ಇಟ್ಟಿರ್ಬೇಕು. ನೋಡಮ್ಮ, ಹೇಳೋರು ಸಾವಿರ ಹೇಳ್ತಾರೆ, ನಮಗ್ ಯಾವ್ದು ಬೇಕೋ ಯಾವ್ದು ಬೇಡ ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಹೌದು ಬಾಬಾ, ಈಗೀಗ ಅರ್ಥ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ. ಏನೇ ಪಿಂಕಿ, ನಿಮ್ ಚಿಕ್ಕತ್ತೆ ಅಷ್ಟೊಂದ್ ಬಿಸಿನಾ? ಎಷ್ಟ್ ಸಲ ಫೋನ್ ಮಾಡ್ತಾ ಇದ್ದೀನಿ, ತೆಗಿತಾನೆ ಇಲ್ಲ. ನೀನ್ ಫೋನ್ ಮಾಡಿದಾಗ ಫೋನ್ ಅವ್ರ ಪಕ್ಕದಲ್ಲೇ ರಿಂಗ್ ಆಗ್ತಿತ್ತು, ಆದ್ರೂ ಅವ್ರು ತೆಗಿಲಿಲ್ಲ. ಮಾವನೇ ಕೇಳ್ತಿದ್ರು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ. ಹೌದೇನೆ, ಫೋನ್ ರಿಂಗ್ ಆಗ್ತಾ ಇದ್ರು ತೆಗಿಲಿಲ್ವಾ? ರಾಮಗೆ ಕೂತಿದ್ರಮ್ಮ, ಆದ್ರೂ ಪಿಕ್ ಮಾಡಿಲ್ಲ. ಅಯ್ಯೋ, ಅಷ್ಟೊಂದ್ ಸೊಕ್ಕೇನೆ ಸುಮತಿಗೆ? ನಿಮ್ ಮಾವ ಕೇಳ್ದಾಗ ಏನ್ ಹೇಳಿದ್ಲು? ನಿನ್ಗೆ ಎಷ್ಟ್ಸಲ ಹೇಳಿದ್ದೀನಮ್ಮ, ಸುಮ್ನೆ ಬೇರೆಯವ್ರಿಗೆ ಉಪಕಾರ ಮಾಡ್ತೀನಿ ಮಾಡ್ತೀನಿ ಅಂತ ಹೋಗ್ತೀಯ, ಸುಮ್ನೆ ಅನಿಸ್ಕೊಳ್ತೀಯ. ಅಂಥದ್ದೇನಂತ್ಲಿ ಅವಳು ನನ್ ಬಗ್ಗೆ? ನಿನ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಮೊದ್ಲು ಅವಳು ಏನಂದ್ಲು ಅಂತ ಅನ್ನೋದನ್ನ ಹೇಳೆ ಪಿಂಕಿ, ಆಮೇಲೆ ಕೋಪ ತೋರಿಸ್ಬಿಟ್ಟಿ. ನೀನ್ ಫೋನ್ ಮಾಡಿದಾಗೆಲ್ಲ ಅವ್ರ ಕಿವಿ ಊದ್ತಿರ್ತೀಯಂತೆ, ಅದ್ರಿಂದ ಅವ್ರ ಮನ್ಸ್ ಕೆಡುತ್ತಂತೆ. ನಿನ್ ಮಾತ್ ಕಟ್ಕೊಂಡು ಬೇರೆಯವ್ರ ಹತ್ರ ಮಾತಾಡ್ತಾರಂತೆ, ಮುಖಕ್ ಮಂಗಳಾರತಿ ಮಾಡಿಸ್ಕೋತಾರಂತೆ. ಅದಕ್ಕೆ ಇನ್ಮೇಲೆ ನಿನ್ ಹತ್ರ ಮಾತೇ ಆಡಲ್ಲ ಅಂತ ಹೇಳ್ತಾ ಇದ್ರು. ಹಾಗಂದ್ಲೇನೆ ಸುಮತಿ, ಅಲ್ವೇ ಅವಳಗ್ ಸ್ವಲ್ಪನಾದ್ರೂ ಕೃತಜ್ಞತೆ ಬೇಡ್ವಾ? ಎಷ್ಟು ಉಪಕಾರ ಮಾಡಿದೀನಿ ಅವಳಿಗೆ. ಏನೋ ಯಾವಾಗ ನೋಡಿದ್ರು ಮಂಕ್ ಕೊತ್ಕೊಂಡು ಎಲ್ಲಾರ ಹತ್ರ ಆಡಿಸ್ಕೊಂಡು ಅನ್ನಿಸ್ಕೊಂಡು ಕೂತಿರ್ತಾಳೆ ಅಂತ ಎಷ್ಟೊಂದು ಐಡಿಯಾಗಳು ಕೊಟ್ಟಿದ್ದೀರಿ, ನನ್ನನ್ನೇ ಆಗತ್ತಳ? ನಾನ್ ಕೊಟ್ಟ ಐಡಿಯಾಗಳನ್ನೆಲ್ಲ ಬಳಸ್ಕೊಂಡ್ ಮೇಲೆ ಎಲ್ಲ ನೆಟ್ಗಾಯ್ತಲ್ಲ, ಅದಕ್ಕೆ ಹೀಗ ಆಡ್ತಿದ್ದಾಳೆ. ಮಾಡ್ತೀನಿ ತಾಡು ಅವಳಿಗೆ. ಈಗ ಮಗನ್ ಜೊತೆ ಎಲ್ಲ ಸರಿ ಹೋಗಿದ್ಯಲ್ಲ, ಅದಕ್ಕೆ ನಿನ್ ಮಾತ ಯಾಕೆ ಕೇಳ್ತಾರೆ ಹೇಳು? ಕಬಡ್ಡಿಯಲ್ಲಿ ನನ್ ಮಗ ಗೆದ್ದೇ ಗೆಲ್ತಾನೆ ಅನ್ನೋ ನಂಬಿಕೆ ಬೇರೆ. ಇಟ್ಕೊಳ್ಳಿ ಕಣೆ, ಅದೆಷ್ಟು ನಂಬಿಕೆ ಇಟ್ಕೋತಾಳೋ ಇಟ್ಕೊಳ್ಳಿ. ಏನಾದ್ರೂ ಮಾಡಿ ಲಕ್ಕಿ ಈ ಸಲ ಕಬಡ್ಡಿ ಮ್ಯಾಚ್ ಗೆ ಸೆಲೆಕ್ಟೇ ಆಗ್ಬಾರ್ದು, ಹಾಗ್ ಮಾಡ್ತೀನಿ. ಆಗ ಗೊತ್ತಾಗತ್ತೆ ಈ ಜಲ್ಜ ಅಂದ್ರೆ ಏನು ಅಂತ. ನನ್ನನ್ನೇ ಆಡ್ಕೋತಾಳ ಅಮ್ಮ? ಈ ವಿಷಯ ಎಲ್ಲ ಹೇಳಿದ್ದು ನಾನು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನಾನೇ ಹೇಳಿದ್ದು ಅಂತ ಗೊತ್ತಾದ್ರೆ ನನ್ ಗಂಡ ಸುಮ್ನೆ ನನಗ್ ಪೂಜೆ ಮಾಡ್ತಾರ ಅಷ್ಟೆ. ನಾನ್ ಹೇಳ್ತೀನೇನೆ, ಈ ಮತ್ತೆ ಮನೇಲಿ ನೀನ್ ಸುಖವಾಗಿರ್ಲಿ ಅನ್ನೋದಕ್ಕೆ ತಾನೆ ನಾನು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು. ಹತ್ರ ಎಲ್ಲ ಅನ್ನಿಸ್ಕೊಂಡು ಆಡಿಸ್ಕೊಂಡು ಅವಮಾನ ಮಾಡಿಸ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನೀನ್ ಸುಖವಾಗಿರ್ಲಿ ಅಂತ ತಾನೆ? ಅದೆಲ್ಲ ನನಗ್ ಗೊತ್ತಿಲ್ಲ ಅಮ್ಮ, ಆದ್ರೆ ನನ್ ವಿಷಯ ಮಧ್ಯದಲ್ಲಿ ಬರಬಾರ್ದು. ನೀನೇನು ಯೋಚನೆ ಮಾಡ್ಬೇಡ ಪಿಂಕಿ, ನೋಡ್ತಾ ಇರು ಆ ಸುಮತಿ ಅವಳ ಗೌಳೆ ನನಗ್ ಫೋನ್ ಮಾಡ್ಬೇಕು, ಹಾಗ ಮಾಡ್ತೀನಿ. ಏನಪ್ಪ ಇಷ್ಟು ಜೋಶಲ್ ಕೂಗ್ತಾ ಇದ್ದೀರಾ? ಏನಾಯ್ತು? ಲಕ್ಕಿ ಅಲ್ವಾ? ಲಕ್ಕಿ ಇವಲ್ ಇಲ್ಲ ಬಂದಲ್ಲ ದೊಡ್ಡಪ್ಪ. ಏನ್ ವಿಷಯ? ಏನಿಲ್ಲ, ಇವತ್ತಿನ ಪೇಪರ್ ನೋಡಿದ್ಯಾ? ಇಲ್ವಲ್ಲ.
ಪೇಪರಲ್ಲಿ ನಿಮ್ಮನ್ನೇ ವಿಷಯ ಕಂಡ್ರು. ಮಾವ, ಈ ಪೇಪರಲ್ಲಿ ಇವ್ರ ಬಗ್ಗೆನೇ ಬರ್ದಿದ್ದಾರೆ. ಇಲ್ಲ, ಈಗ ನಮ್ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ನಮ್ ಬಗ್ಗೆ ಪೇಪರ್ ಅಲ್ಲಿ ಏನ್ ಬರ್ದಿರ್ತಾರೆ? ಈ ಪೇಪರ್ ಅಲ್ಲೂ ನಿಮ್ ಮ್ಯಾಚ್ ಬಗ್ಗೆ ಬರ್ದ್ಯಾರ ಕಣೋ? ಹೌದತ್ತವ್ರೆ, ಇದ್ರಲ್ಲೂ ಮ್ಯಾಚ್ ಬಗ್ಗೆನೇ ಬರ್ದಿದ್ದಾರೆ. ದೊಡ್ಡಪ್ಪ ಪೇಪರ್ ಕೊಡಿ, ಹೋಗೋಣ ನೋಡು. ನಾನ್ ಜೋರಾಗಿ ಓದ್ತೀನಿ, ಕೊಡ. ಹುಡುಗಕ್ಕನ ನಾನು ಜೋರಾಗಿ ಓದ್ತೀನಿ. ಕೊಡಿ ಇಲ್ಲಿ, ನೀವಿಬ್ರು ಓದೋದ್ ಬೇಡ, ನಾನು ಓದ್ತೀನಿ. ಗೀತಾ ಜೋರಾಗಿ ಓದು, ಎಲ್ರೂ ಕೇಳಿಸ್ಕೊಳ್ಳಿ. ಕರ್ನಾಟಕ ಸ್ಟೇಟ್ ಕಬಡ್ಡಿ ಲೀಗ್ ನಲ್ಲಿ ಸಂಪಿಗೆ ದಿಬ್ಬದ ವೀರರು, ಇದು ಹೆಡ್ಲೈನ್ಸ್. ಅದ್ ಗೊತ್ತು ಕಣೆ, ಈಗ ಹೇಗ್ ಓದ್ತಿದ್ಯಲ್ಲ ಹಾಗೆ ಮುಂದುವರ್ಸಿ. ಸಂಪಿಗೆ ದಿಬ್ಬದ ಕಬಡ್ಡಿ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನ್ಯಾಷನಲ್ ಕಬಡ್ಡಿ ಲೀಗ್ ಮ್ಯಾಚ್ನ ಆಯ್ಕೆಗಾಗಿ ಕರ್ನಾಟಕದ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ. ಅಖಿಲ ಕರ್ನಾಟಕದಿಂದ ಎಲ್ಲಾ ತಾಲೂಕು ಮಟ್ಟದಲ್ಲೂ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಸುಮಾರು 200 ಆಟಗಾರರು ಪಾಲ್ಗೊಂಡಿದ್ದನ್ನು ಇಲ್ಲಿ ನೆನೆಸಿಕೊಳ್ಳಬಹುದು. ಅವರ ಪೈಕಿ ಕಡೆಯಲ್ಲಿ ಆಯ್ಕೆಯಾದ 10 ಮಂದಿ ಆಟಗಾರರಲ್ಲಿ ಇಬ್ಬರು ಪ್ರಮುಖವಾಗಿ ಸಂಪಿಗೆ ದಿಬ್ಬದಿಂದಲೇ ಪ್ರತಿನಿಧಿಸುತ್ತಿದ್ದಾರೆ.